ಕ್ಷೀರಸಾಗರದಲ್ಲಿ ಲಕ್ಷ್ಮೀನಾರಾಯಣ, ಜೊತೆಗೆ ಕೈಲಾಸದಲ್ಲಿ ಯೋಗನಂದೀಶ್ವರ ಭೋಗನಂದೀಶ್ವರ. ಯೋಗನಂದೀಶ್ವರ ಭೋಗನಂದೀಶ್ವರನ ಬಗ್ಗೆ, ನಂದಿ ಬಗ್ಗೆ ಮೊನ್ನೆ ತಾನೇ ನಾನು ನಿಮಗೆ ತಿಳಿಸ್ಕೊಟ್ಟೆ. ಇವರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಕ್ಷೀರಸಾಗರದಲ್ಲಿ ಲಕ್ಷ್ಮೀನಾರಾಯಣರು ಅಂದರೆ ನಾರಾಯಣ ಮಲಗಿರ್ತಕ್ಕಂಥದ್ದು, ಲಕ್ಷ್ಮೀ ಪಾದವನ್ನು ಹಿಸುಕ್ತಾ ಪಾದವನ್ನು ಸೇವೆ ಪಾದ ಸೇವೆ ಮಾಡ್ತಿರ್ತಕ್ಕಂಥದ್ದು. ಮುಂಭಾಗದಲ್ಲಿ ಋಷಿಮುನಿಗಳಿರ್ತಕ್ಕಂಥದ್ದು. ಇನ್ನು ಬಲಭಾಗದಲ್ಲಿ ಸ್ವಾಮಿ ತಪಸ್ಸು ಕೂತಿರ್ತಕ್ಕಂಥದ್ದು ಸಾಂಬ ಸದಾಶಿವ, ಅಂದರೆ ಯೋಗನಂದೀಶ್ವರ. ಇನ್ನು ಭೋಗನಂದೀಶ್ವರನಾಗಿ ತಾಯಿನ ಪಕ್ಕದಲ್ಲಿ ಕೂಡಿಸಿರ್ತಕ್ಕಂಥದ್ದು. ಇನ್ನು ಮುಂಭಾಗದಲ್ಲಿ ನಂದಿ, ಆ ಗಣಗಳು, ಇದೆಲ್ಲವೂ ಬಹಳ ವಿಶೇಷವಾಗಿದೆ. ಇದನ್ನು ಮಕ್ಕಳಿಗೆ ಪಾಠ ಹೇಳುವಾಗ, ಅಂದರೆ ಈ ಬೊಂಬೆಗಳನ್ನು ಕೂಡಿಸಿ ಮಕ್ಕಳಿಗೆ ತೋರಿಸ್ತಾ ಹೇಳಿದ್ರೆ ಎಷ್ಟು ಅರ್ಥಗರ್ಭಿತವಾಗಿರುತ್ತೆ ನೋಡಿ. ಕೈಲಾಸ ಅಂದರೆ ಏನು, ಯೋಗನಂದೀಶ್ವರ ಹೇಗೆ, ಭೋಗನಂದೀಶ್ವರ ಹೇಗೆ. ಯೋಗದಲ್ಲಿ ಕೂತಿರ್ತಕ್ಕಂಥವನು ಯೋಗನಂದೀಶ್ವರ, ಭೋಗದಲ್ಲಿ ದಾಂಪತ್ಯದಲ್ಲಿ ನೆಮ್ಮದಿಯಾಗಿದ್ದು ತನ್ನ ಪರಿವಾರ ತನ್ನ ಗಣಗಳನ್ನು ಸುತ್ತ ಕೂಡಿಸ್ಕೊಂಡಿರ್ತಕ್ಕಂಥದ್ದು ಭೋಗನಂದೀಶ್ವರ. ಎರಡೂ ಕೈಲಾಸದಲ್ಲಿರ್ತಕ್ಕಂಥದ್ದೇ. ಆ ಕೈಲಾಸ ಮತ್ತು ವೈಕುಂಠ ಎರಡವನ್ನು ಸಹಿತ ಏಕಕಾಲದಲ್ಲಿ ನಾವು ನೋಡಬಹುದಾದರೆ ಈ ಫೋಟೋದಲ್ಲಿ ತುಂಬ ಚೆನ್ನಾಗಿದೆ. ಅಂದರೆ ಆ ಬೊಂಬೆಗಳನ್ನು ಕೂಡಿಸುವಂಥ ರೀತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ.